ನಿಮ್ಮ ಫ್ಯಾನ್ಸ್ಗೂ ನಮ್ಮ ಸಮೀರ್ ಫ್ಯಾನ್ಸ್ಗೂ. ಕಡಲೆ ಬೀಜ, ಹಸಿಮೆಣಸಿನ್ಕಾಯಿ ಹಾಕ್ಬಿಟ್ಟೆ ನಾನು, ಗ್ರೀನ್ ಚಿಲೀಸ್. ಲೆಕ್ಕ ಇಟ್ಕೊಂಡಿದ್ರೆ ಒಂದು 21 ವರ್ಷ ಆಗಿರೋದು. ಲೆಕ್ಕ ಇಲ್ವಾ? ನಾಲ್ಕರಿಂದ ಐದು ವರ್ಷ. 48 ದಿವಸ ಕಂಪಲ್ಸರಿ ಹಾಕ್ಬೇಕಾಗಿತ್ತು ಮೊದಲನೇ ಸಲ ಹಾಕೋರು. ಹಿಂದೆಯಿಂದ ಒಳ್ಳೆ ಮಾತ್ರೆ ಇದ್ರೆ ಹೇಳಿ, ಒಳ್ಳೆ ಡಾಕ್ಟರ್ ಸಜೆಸ್ಟ್ ಮಾಡಿ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಗುಡ್ ಮಾರ್ನಿಂಗ್ ಎಲ್ಲರಿಗೂ. ನಾನು ಎಷ್ಟೋ ದಿವಸ ಆದ್ಮೇಲೆ ಇಷ್ಟು ಬೇಗ ಎದ್ದಿದ್ದೀನಿ. ಆಲ್ಮೋಸ್ಟ್ 6 o'clock ಎದ್ದಿದ್ದೀನಿ ನಾನು. ಇಷ್ಟು ಬೇಗ ನಾನು ಎದ್ದಳೋದಿಲ್ಲ, ಯಾಕಂದ್ರೆ ನಾನು ಮಲಗೋದೇ ಆ ಟೈಮಿಗೆ 5:30-6 ಮಲಗೋದು. ಇವತ್ತು ಎದ್ದಿದ್ದೀನಿ ಅಂದರೆ ಏನಕ್ಕೆ ಅಂದರೆ ನನ್ನ ಹಸ್ಬೆಂಡು ಅಯ್ಯಪ್ಪ ಮಾಲೆ ಹಾಕ್ತಿದ್ದಾರೆ ನೋಡಿ, ಅವರೇ ಹೋಗ್ತಿದ್ದಾರೆ. ಇವಾಗ ಈ ಡ್ರೆಸ್ಸಲ್ಲಿ ಇದ್ದಾರೆ, ಅಲ್ಲಿ ಹೋದ್ಮೇಲೆ ಬೇರೆ ಡ್ರೆಸ್ಸಲ್ಲಿ ಇರ್ತಾರೆ. ಸೊ ಬನ್ನಿ, ಹೆಂಗೆ ನಾನಂತೂ ನೋಡಿಲ್ಲ ಹೆಂಗೆ ಹಾಕೋತಾರೆ ಅಂತ. ಯಾಕಂದರೆ ಲಾಸ್ಟ್ 2 ಇಯರ್ಸ್ ಮುಂಚೆ ಒಂದ್ಸತಿ ಹಾಕ್ಕೊಂಡಿದ್ರು, ಹಾಕೊಂಡು ಹಂಗೆ ಇದ್ಮುಡಿ ಕಟ್ಕೊಂಬಿಟ್ಟಿದ್ರು. ಸೊ ಈ ಇಯರ್ ಹಾಕೊಂಡು ಇದ್ದು ಆಮೇಲೆ ಇದ್ಮುಡಿ ಮಾಡ್ತಾರಂತೆ. ಸೊ ಬನ್ನಿ ನೋಡೋಣ ಹೆಂಗಿರುತ್ತೆ. ಆಮೇಲೆ ಹೇಳ್ತೀನಿ ಅವರು ಎಷ್ಟು ವರ್ಷದಿಂದ ಹಾಕೋತಿದ್ದಾರೆ, ಆಮೇಲೆ ಹೆಂಗೆ ಎಲ್ಲ ನಿಮಗೆ ಅವ್ರ ಕೈಯಿಂದಾನೆ ಮಾತಾಡಿಸ್ತೀನಿ ಆಯಿತಾ. ಗೈಸ್, ಬೆಳಗ್ಗೆ ಇಷ್ಟು ಬೇಗ ಎದ್ದಿದ್ದೀನಾ? ಏನು ಇಷ್ಟು ಜನ ಎಲ್ಲರೂ ಎದ್ದವ್ರೆ, ಎಷ್ಟು ಜನ ಬೇಗ ಎದ್ದು ಕೆಲಸ ಮಾಡ್ತಿರ್ತಾರೆ ನೋಡಿ. ನಾವು ಮಲಗಿದ ತಕ್ಷಣ ನಮ್ದು ಮಲಗಿದ್ವಾ ಎದ್ದದ್ವಾ ಅಂತ ಫೀಲ್ ಇರುತ್ತೆ. ಇಲ್ಲ ಎಲ್ಲ ಅಲ್ಲಿಂದ ರೋಡಲ್ಲಿ ನೋಡ್ಕೊಂಡು ಬರ್ತಾ ಇದ್ದೀನಿ. ಎಷ್ಟು ಜನ ನಾನು ಮಲಗೋ ಟೈಮಲ್ಲಿ ಅವರೆಲ್ಲ ಎದ್ದಿರ್ತಾರೆ. ಅವ್ರಿಗೆ ದಿನ ರುಟೀನೇ ಅದು ಎದ್ದೋದು ಬೇಗ, ನಾವು ಮಲಗೋದೇ ಲೇಟು. ಬಟ್ ಆ ರುಟೀನ್ ಬರೋದು ನನಗೆ ಸ್ವಲ್ಪ ಕಷ್ಟ ಆಗ್ಬಿಡುತ್ತೆ. ಈ ದೇವಸ್ಥಾನ ನೋಡಿ, ಇದು ಶ್ರೀರಾಮ್ಪುರ ಹತ್ರ ಇರೋದು ನೋಡಿ. ಬೈಸ್, ಇರ್ಮುಡಿ ಇಲ್ಲೇ ಕಟ್ಟೋದು, ಬಟ್ ಇವತ್ತಲ್ಲ, ನಮ್ಮ ಹಸ್ಬೆಂಡ್ ಇವತ್ತು ಮಾಲೆ ಹಾಕಿರೋದು ಅಷ್ಟೇ. ನೋಡಿ, ನಮ್ಮ ಹಸ್ಬೆಂಡ್ ಆಲ್ರೆಡಿ ಹಾಕೊಂಡ್ಬಿಟ್ಟಿದ್ದಾರೆ. ಜಾಸ್ತಿ ಮಾತಾಡಲ್ಲ. ನಿಮ್ಮ ಫ್ಯಾನ್ಸ್ಗೂ ನಮ್ಮ ಸಮೀರ್ ಫ್ಯಾನ್ಸ್ಗೂ ಇದೇ ಒಳ್ಳೆದ ಮೇಲೆ ಎದ್ದು ಕೇಳ್ಕೊಬೇಕು. ಬೈಸ್, ಇವಾಗ ಹೋಗುವಾಗ ಹಸ್ಬೆಂಡ್ ಇವಾಗ ಸ್ವಾಮಿ ಜೊತೆ ಹೋಗ್ತಾ ಇದ್ದೀನಿ, ಸ್ವಾಮಿ ಜೊತೆ ಹೋಗ್ತಾ ಇದ್ದೀನಿ. ಅಲ್ಲಿ ಒಳಗಡೆ ಏನಾಯ್ತು ಅಂದರೆ ಫೋಟೋ ವಿಡಿಯೋ ಏನೂ ಅಲೋ ಇರಲಿಲ್ಲ. ಸೊ ಅದಕ್ಕೆ ಸುಮ್ಮನಾದೆ. ಸೊ ಇವಾಗ ಏನಂದರೆ ಮನೆಗೆ ಹೋಗಿ ಎಷ್ಟು ವರ್ಷದಿಂದ ಇವ್ರು ಆಗ್ತಿದ್ದಾರೆ ಏನು ಎಲ್ಲ ಇನ್ ಡೀಟೇಲಾಗಿ ಅವ್ರ ಬಾಯಿಂದಾನೆ ಕೇಳೋಣ, ಸ್ವಾಮಿ ಬಾಯಿಂದ. ಸೊ ಅವ್ರೇನು ಹೇಳ್ತಾರೆ ಅಂತ ಮನೇಲೇ ಹೇಳ್ತೀನಿ ಅಂತ, ಯಾಕಂದರೆ ಸುಮ್ಮನೆ ಅಲ್ಲಿ ವೀಡಿಯೋ ಮಾಡೋಂಗಿಲ್ಲ, ಏನಿರಲಿಲ್ಲ. ಸೊ ಅದಕ್ಕೆ ಇವಾಗ ಮನೆಗೆ ಹೋಗಿ ತಿಂಡಿ ತಿಂತ ಇಂಟರ್ವ್ಯೂ ಮಾಡೋಣ ಸ್ವಾಮಿಗೆ, ಎಷ್ಟು ವರ್ಷದಿಂದ ಆಗ್ತಾಯಿದ್ದೀರಾ ಏನು ಅಂತಲ್ಲ. ಆಯಿತಾ ಸ್ವಾಮಿ, ನೋಡಿ ಹೂವು ತಗೊಳಕ್ಕೆ ಬಂದಿದ್ದೀವಿ. ಹೆಂಗೈತೆ ನೋಡಿ ಹೂವುಗಳು. ಮಲ್ಲಿಗೆ ಬಂದು ಒಂದು ಮಳ 100 ರೂಪಾಯಿ ಅಂತೆ, 100 ರೂಪಾಯಿ ಅಪ್ಪ ಒಂದು ಮಳ. ಅಲ್ಲಿಂದ ಮನೆಗೆ ಬಂದ್ವಿ, ಮನೆಗೆ ಹೋಗಿ ನನಗಂತೂ ನಿದ್ದೆನೇ ಇದ್ದೀನಿ, ಲಾಕ್ ಶುರು ಮಾಡ್ದಾಗಿಂದ ನಿದ್ದೆನೇ ಇದ್ದೀನಿ. ನೋಡಿ ನಮ್ಮ ಸ್ವಾಮಿ ಫುಲ್ ಹೂವೆಲ್ಲ ಎತ್ಕೊಂಡು ಹೋಗ್ತಾರೆ ಪೂಜೆ ಮಾಡಬೇಕು ಮನೇಲಿ. ಸೈಲೆಂಟ್ ಆಗಿಬಿಡ್ತಾರೆ ಇವಾಗ ಸ್ವಾಮಿ ಅಲ್ಲ. ಸ್ವಾಮಿ ಮನೆಗೆ ಬಂದು ನಾನು ಇವಾಗ ಅವಲಕ್ಕಿ ಮಾಡ್ತಾಯಿದ್ದೀನಿ ಅವ್ರಿಗೆ ಅಂತ ನೋಡಿ ಕಟ್ ಮಾಡಿದ್ದೀನಿ. ಅವಲಕ್ಕಿ ಹೆಂಗೆ ಮಾಡೋದಂತ ನಿಮ್ಗೆ ಹೇಳ್ಕೊಡ್ತೀನಿ ಇವತ್ತು. ಈರುಳ್ಳಿ, ಟೊಮ್ಯಾಟೊ, ಮೆಣಸಿನ್ಕಾಯಿ, ಕೊತ್ತಂಬರಿ, ಕರ್ಬೇವಿನ ಸೊಪ್ಪು. ಇವಾಗ ಸ್ವಾಮಿಗೋಸ್ಕರ ನಾನು ಅವಲಕ್ಕಿ ಮಾಡ್ತಾಯಿದ್ದೀನಿ. ಅವಲಕ್ಕಿ ಹೆಂಗೆ ಮಾಡೋದಂತ ಹೇಳ್ಕೊಡ್ತೀನಿ ಇವಾಗ. ಈ ವ್ಲಾಗಲ್ಲಿ ಕುಕ್ಕಿಂಗ್ ವ್ಲಾಗ್ ಮಾಡಿರಲಿಲ್ಲ, ತುಂಬ ದಿವಸ ಆಗಿತ್ತು. ಇವತ್ತು ಮಾಡ್ತಾಯಿದ್ದೀನಿ ನಾನು. ಏನು ಬೇಕು? ಫಸ್ಟು ಆಯಿಲ್ ಹಾಕ್ತಾಯಿದ್ದೀನಿ. ಅವರೇ ಹೇಳ್ತಾರೆ ಇವತ್ತು ಎಷ್ಟು ಹಾಕ್ಬೇಕು ಎಷ್ಟು ಹಾಕ್ಬಾರ್ದು ಅಂತ. ಜೀರಿಗೆ ಹಾಕ್ಬಾರ್ದ? ಮತ್ತೆ ಸಾಕಷ್ಟು ಕಡಲೆ ಬೀಜ ಓಕೆ ಇವಾಗ ಕಡಲೆ ಬೀಜ ಇಷ್ಟು ಓಕೆನಾ? ವೀಡಿಯೋ ಮಾಡ್ತಿರೋದ ಸ್ವಾಮಿ ಪಾಪ ಕೆಲಸ ಕೊಟ್ಬಿಡಿದ್ದೀನಿ ಇವತ್ತು. ಪ್ಲೀಸ್, ಇವರು ಇಷ್ಟಾಕು ಅಷ್ಟಾಕು ಅಂತ ಅವರೇ ಹೇಳ್ತಾರೆ. ಇಷ್ಟು ಸಾಕ? ಹ್ಞೂ,
ಇಲ್ಲಿ ಮುಂದೆ ಬನ್ನಿ ತೋರಿಸಿ. ಕಡಲೆ ಬೀಜ, ಕಡಲೆಬೇಳೆ, ಕಡಲೆಬೇಳೆ, ಕಡಲೆ ಬೀಜ ಚೂರು, ಇಷ್ಟೇ ಇಷ್ಟು ಉದ್ದಿನ ಬೇಳೆ ರುಚಿಗೆ ತಕ್ಕಷ್ಟು. ನಾನು ಇದು ಕೇಳ್ತಿರೋದು ಬ್ರೇಕ್ಫಾಸ್ಟ್ ಏನಕ್ಕೆ ಅಂತ ಗೊತ್ತಾ? ಐ ಮೀನ್ ಅವಲಕ್ಕಿ ಏನಕ್ಕೆ ಮಾಡ್ತಾರೆ ಅಂತ ಗೊತ್ತಾ? ಏನಕ್ಕೆ ಅಂತ ಗೊತ್ತಾ? ಹಸಿಮೆಣಸಿನ್ಕಾಯಿ ಹಾಕ್ಬಿಟ್ಟೆ ನಾನು, ಗ್ರೀನ್ ಚಿಲೀಸ್, ಕರ್ವೇನ್ ಸೊಪ್ಪು ಸ್ವಲ್ಪ, ಆಯ್ತಾ? ಕರ್ವೇನ್ ಸೊಪ್ಪು, ಕರಿಬೇವು ಸೊಪ್ಪು, ಕರೆಕ್ಟಾ? ಇವಾಗ ಚಟಪಟ ಅಂತೈತೆ. ಇವಾಗ ಆನಿಯನ್ಸ್ ಹಾಕ್ತಾ ಇದ್ದೀನಿ, ಚಾಪ್ಡ್ ಆನಿಯನ್ಸ್. ನಾನು ಇವಾಗ ಲೆಕ್ಕ ಇಟ್ಕೊಂಡಿದ್ರೆ ಒಂದು 21 ವರ್ಷ ಆಗಿರೋದು. ಲೆಕ್ಕ ಇಲ್ವಾ? ಹ್ಞೂ, ಇಲ್ಲ, ನಮ್ಮ ತಂದೆಯವ್ರು ಹೋದ್ಮೇಲೆ ಗ್ಯಾಪ್ ಆಗೋಯ್ತಲ್ಲ, ಸೊ ಇದು 15ನೇ ವರ್ಷ ಅಂತ ಲೆಕ್ಕ ಹಾಕೊಂಡಿದ್ದೀನಿ ಅಷ್ಟೇ. ನೀವು ಯಾವ ವಯಸ್ಸಲ್ಲಿ ಇದ್ದಾಗ ಫಸ್ಟ್ ಮಾಲೆ ಯಾವಾಗ? ಏನೊಂದು 5 ವರ್ಷ ಅನ್ಸುತ್ತೆ, 4-5 ವರ್ಷ. ಬ್ಯಾಕ್ಗ್ರೌಂಡ್ ವಾಯ್ಸ್ ಬರ್ತೈತ ಮುಂದೆ? 4-5 ವರ್ಷ ಫಸ್ಟ್. ನಾನು 4 ಇಯರ್ಸ್ ಇದ್ದಾಗ ನಮ್ಮಪ್ಪ ಹಾಕ್ಸಿ ಕರ್ಕೊಂಡು ಹೋಗಿದ್ವಿ. ಆಮೇಲೆ ನಮ್ಮಕ್ಕ 3 ವರ್ಷ ಹಾಕಿದ್ದೀವಿ ಚಿಕ್ಕ ಮಗು ಇದ್ದಾಗ. ನಮ್ಮ ತಮ್ಮ ಇವಾಗ ರೀಸೆಂಟಾಗಿ 2 ಸತಿ ಹಾಕಿರೋದಷ್ಟೇ, ಇನ್ಯಾರು ಹಾಕಿಲ್ಲ. ಅಂಟು ಮುಂಟುಗಳಾಗ್ಬಾರ್ದು, ಆಚಾರ ವಿಚಾರಗಳೆಲ್ಲ ನೋಡ್ಕೊಂಡಿರ್ಬೇಕು. ಬೆಳಿಗ್ಗೆ ಏನ್ಮಾ? ಹ್ಞೂ, ಸಾತ್ವಿಕ ಆಹಾರ ತಿನ್ಬೇಕು, ಸಾತ್ವಿಕ ಆಹಾರ ತಿನ್ಬೇಕು. ಪೌಷ್ಟಿಕ ಅಲ್ಲ, ಸಾತ್ವಿಕ ಓನ್ಲಿ ವೆಜ್. ಆಮೇಲೆ ಪೌಷ್ಟಿಕ ಅಂದ್ರೆ ಎನರ್ಜಿ, ಹೆಲ್ತಿ ಫುಡ್. ಆಮೇಲೆ ಬೆಳಿಗ್ಗೆ ಮತ್ತೆ ಸಾಯಂಕಾಲ 2 ಸತಿ ಸ್ನಾನ ಮಾಡಿ ದೇವಸ್ಥಾನಕ್ಕೆ ಹೋಗ್ಬರ್ಬೇಕು, ಕಂಪಲ್ಸರಿ. ಆಕ್ಚುಲಿ 48 ದಿವಸ ಮಾಲೆ ಆಗ್ತಾಯಿದ್ದೀವಿ ಅವಾಗೆಲ್ಲ, ನಾವು ಚಿಕ್ಕ ವಯಸ್ಸಲ್ಲಿದ್ದಾಗ. ರೀಸೆಂಟ್ ಇಯರ್ಸ್ ಎಲ್ಲ 48 ದಿವಸ ಆಗ್ತಾಯಿದ್ವಿ ಮನೇಲಿ, ಸಖತ್ತು ನಿಷ್ಠೆಯಿಂದ ಆಗ್ತಾಯಿದ್ವಿ. ಇವಾಗೆಲ್ಲ ಅದು ಆಗಲ್ಲ, ಕೆಲಸ ಕಾರ್ಯ ಅದು ಇದು ಅಂತ ಇರುತ್ತೆ ಅಂತ ಆಗಲ್ಲ. ಹಾಕ್ಕೊಂಡು ಕೆಲಸ ಕಾರ್ಯ ನೋಡ್ತಾ ಇದ್ವಿ. ಅದು ತೆಗಿಯೋದು ಕಾರ್ತಿಕ ಮಾಸದಲ್ಲಿ ತೆಗಿತಾರೆ, ಅಂದ್ರೆ ಈ ಮಾಸ ಕಾರ್ತಿಕ ಮಾಸ. ನವಂಬರಿಂದ ಶುರು, ನವಂಬರ್ 16 ಜನವರಿ 18-20 ತಾರೀಕು ಗೊತ್ತಿಲ್ಲ ಅದು ಡೇಟ್ ಇವಾಗ. ಅವಾಗ ಜನವರಿ 25 ತಾರೀಕು ಇತ್ತು. ಮಕರ ಜ್ಯೋತಿಗೆ ಇದು ಮಾಡ್ತಾರೆ, ಮಕರ ಸಂಕ್ರಾಂತಿಗೆ ಜ್ಯೋತಿ ಅಂತ ಬರುತ್ತೆ ಅಯ್ಯಪ್ಪಂದು, ಗೊತ್ತಿರುತ್ತೆ. ಎಲ್ಲಾರು ಹಾಕು, ನಮ್ಮಮ್ಮ ಇಲ್ಲ, ಅಪ್ಪ, ನಾನು, ಪೊಮ್ಮು ಹಾಕ್ಬೋದು. ಹೌದು, ಚಿಕ್ಕ ವಯಸ್ಸಲ್ಲಿ ಹೆಣ್ಮಕ್ಳು ಹಾಕ್ಬೇಕು, ದೊಡ್ಡವ್ರು ಆದ್ಮೇಲೆ ಅಂದ್ರೆ ಒಂದು 60 ಇಯರ್ಸ್ ಆದ್ಮೇಲೆ ಹೆಣ್ಮಕ್ಳು ಹಾಕ್ಬೇಕು. ಅದು ಅಯ್ಯಪ್ಪನ ಇಷ್ಟೆ, ಅಂಟು ಮುಂಟು ಇಲ್ಲ ಅಂತಂದ್ರೆ ಯಾರು ಬೇಕಾದ್ರೂ ಹಾಕ್ಬೋದು. ಅಂತ ಡಯಟ್ ಫುಡ್ ಬೆಳಿಗ್ಗೆ ಅವಾಗಿನ ಕಾಲನೇ ಒಂಥರ ತುಂಬಾ ಖುಷಿ ಇತ್ತು. ಇವಾಗ ಒಂಥರ ಬ್ಯುಸಿ ಎಲ್ಲ ಇಲ್ಲ, ಆರಾಮಾಗಿ ಎದ್ದು ಬೆಳಗ್ಗೆ 5 ಎದ್ದು ಸ್ನಾನ ಮಾಡಿ, ಅವ್ರ ಎದ್ದೋಳಷ್ಟ್ರಲ್ಲಿ ನಾನು ಎದ್ದು ಸ್ನಾನ ಮಾಡಿ, ನಮ್ಮ ಯಜಮಾನರಿಗೆ, ನನ್ನ ಮಕ್ಕಳಿಗೆಲ್ಲ ಅವ್ರು ಸ್ನಾನ ಮಾಡಿ ದೇವಸ್ಥಾನಕ್ಕೆ ಹೋಗಿ ಬರೋಷ್ಟ್ರಲ್ಲಿ ನಾನು ಮನೆಯಲ್ಲಿ ಟಿಫನ್ ಮನೆಯಲ್ಲೇ ಮಾಡ್ತಾ ಇದ್ದಿದ್ದು, ಹೊರಗಡೆಯಿಂದ ತರ್ತಿರ್ಲಿಲ್ಲ. ಆಮೇಲೆ ಬಾಳೆ ಎಲೆನಲ್ಲೇ ಕೊಡ್ತಾ ಇದ್ದೆ.
ಮತ್ತೆ ಬೆಳಗ್ಗೆ ಸಾಯಂಕಾಲ ಎರಡು ಟೈಮ್ ಸ್ನಾನ ಮಾಡ್ತಿದ್ದಿದ್ದು ತಲೆಗೇನೆ, ತುಂಬ ಚೆನ್ನಾಗಿತ್ತು ಅವಾಗೆಲ್ಲನೂ. ನಮ್ಮ ಮಕ್ಕಳುಗಳು ಅದೇ ಥರ ಇದ್ರು, ನನ್ನ ಹಸ್ಬೆಂಡು ಅದೇ ಥರನೇ ಇದ್ರು. ನಿಯಮ ಪಾಲಿಸ್ಬೇಕು, ಆಮೇಲೆ ಬ್ರಹ್ಮಚರ್ಯ ವ್ರತ ಮಾಡಬೇಕು. ಅವ್ರು ಎಷ್ಟು ದಿವಸ ಹಾಕ್ಕೊಂಡಿರ್ತಾರೋ ಅಷ್ಟು ದಿವಸ. ಆಮೇಲೆ ಇದ್ರ ಮೇಲೆಲ್ಲ ಕುತ್ಕೊಳ್ಳೋಂಗಿಲ್ಲ, ಹಾಸಿಗೆ ಮೇಲೆಲ್ಲ ಕುತ್ಕೊಳ್ಳೋಂಗಿಲ್ಲ, ಚಾಪೆ ಹಾಕ್ಕೊಂಡು ಮಲ್ಕೊಳ್ಳೋಂಗಿಲ್ಲ. ನಾವು ಇದು ಹಾಕ್ಕೊಂಡೆ ಮಲ್ಕೊಬೇಕು. ಅವರು ಲುಂಗಿನೇ ಇರ್ತಲ್ಲ ಬೆಚ್ಚಿದ್ದು ಸುತ್ಕೊಳ್ಳೋದು ಪಂಚೆ, ಅದನ್ನ ಹಾಕೊಂಡು ಮಲ್ಕೊಬಹುದು. ಹೌದು ಹೌದು, ಸ್ವಲ್ಪ ಟ್ರೆಡಿಷನಲ್ ಅಂದ್ರೆ ಮಾಲೆ ಹಾಕೊಂಡು ತುಂಬಾ ದಿವಸ ಯಾರು ಇರಲ್ಲ, ವ್ರತ ಮಾಡಲ್ಲ, ದಿವಸ ಎಲ್ಲ ಆಲ್ಮೋಸ್ಟ್ ತುಂಬಾ ಕಡಿಮೆ ಆಗ್ಬಿಟ್ಟಿದ್ದಾರೆ. ಇವಾಗ ನಾನು ನೋಡಿದಂಗೆ, ನಾನು ಕೇಳಿದಂಗೆ ತುಂಬಾ ಕಡಿಮೆ ಆಗ್ಬಿಟ್ಟಿದೆ. ಅಷ್ಟು ವರ್ಷ ಮಾಲೆ ಹಾಕಿದ್ರು ಇದಾರೆ, ಸ್ವಲ್ಪ ಕಮ್ಮಿ ಜನ ಅಷ್ಟೇ. 48 ದಿವಸ ಕಂಪಲ್ಸರಿ ಹಾಕ್ಬೇಕಾಗಿತ್ತು ಮೊದಲನೇ ಸಲ ಹಾಕೋರು. 48 ದಿವಸ ಹಾಕಿ ಅವ್ರನ್ನ ಕನ್ನಿಸ್ವಾಮಿ ಅನ್ನೋರು ಮಂಡಲ, ಒಂದು ಮಂಡಲ ಪೂರ್ತಿ. ನಮ್ಮ ಪ್ರಶಾಂತ್ ಬಂದು ಇವಾಗ ಡಿಸ್ಕಂಟಿನ್ಯೂ ಆಗಿ ಆಗಿ 21 ವರ್ಷ ಏನೋ ಆಗಿದೆ ಅವನು. ಅವಾಗಿಂದ ಕಂಟಿನ್ಯೂ ಮಾಡಿದ್ದಿದ್ರೆ ಇವಾಗ 21 ವರ್ಷ ಆಗಿರ್ತಿತ್ತು. ಅವರು ಗುರುಸ್ವಾಮಿಗಳಾಗಿರೋರು. ಅವಾಗ ಅವರು ಕೇಸರಿ ಇದು ಹಾಕೋಬೇಕಾಗಿತ್ತು ಪಂಚೆ. ಇವಾಗೆಲ್ಲ ಒಂದು ದಿವ್ಸಕ್ಕೆ ಹಾಕೊಂಡು ಹೋಗ್ತಾರೆ, ಅವಾಗ ಹಾಕೊಂಡು ಅವಾಗಲೇ ಹೊಟ್ಟೋಗ್ತಾರೆ, ಅಷ್ಟು ಇದಿರಲ್ಲ. ಆದರೂ ಮನಸ್ಸಲ್ಲಿ ಭಕ್ತಿ ಇದ್ರೆ ಸಾಕು ಅಷ್ಟೇ. ಒಂದು ದಿವಸ ಹಾಕೊಂಡು ಹೊರಡೋರು ಇದ್ದಾರೆ, 3 ದಿವಸ ಹಾಕೊಂಡವರು ಇದ್ದಾರೆ, 7 ದಿವಸ ಹಾಕೊಂಡವರು ಇವತ್ತು ಹಾಕೊಂಡು ಇವತ್ತು ಇರ್ಮುಡಿ ಕಟ್ಕೊಂಡು ಹೋಗೋರು ಇದ್ದಾರೆ. ಈ ಥರ ಎಲ್ಲ ಬದಲಾಗ್ತಿದೆ ಅಷ್ಟೇ, ಕಾಲ ತಕ್ಕಂಗೆ ಎಲ್ಲ ಬದಲಾಗ್ತಿದೆ. ನಾವು 3 ದಿವಸ ಹಾಕಿದ್ದೀವಿ, ಶನಿವಾರ ಇರ್ಮುಡಿ ಇದೆ, ಎಲ್ಲ ಬಂದ್ಬಿಡಿ ಆಯ್ತಾ ಇಲ್ಲಿ ಅಂತ ಏನಾಯ್ತು ಅಲ್ಲೋ ಅವನಿಗೆ. ನಮ್ಮಅಮ್ಮ ನೋಡಿ ಹಿಂದೆಯಿಂದ ಒಳ್ಳೆ ಮಾತ್ರೆ ಇದ್ರೆ ಹೇಳಿ, ಒಳ್ಳೆ ಡಾಕ್ಟರ್ ಸಜೆಸ್ಟ್ ಮಾಡಿ ಅಂತ ಬರೀ ಟಿಫನ್ ಐಟಮ್ ತರ ತಿನ್ಬೇಕು, ಮಧ್ಯಾಹ್ನ ತಿನ್ಕೋಬಹುದು, ಬೆಳಿಗ್ಗೆ ಮತ್ತೆ ನೈಟ್, ಬೆಳಿಗ್ಗೆ ಮತ್ತೆ ನೈಟ್ ಟಿಫನ್ ಐಟಮ್ ಗಳು ತಿನ್ಬೇಕು. ಶಕ್ತಿ ಬೇಕಲ್ಲ, ಎನರ್ಜಿ ಬೇಕಲ್ಲ. ವ್ಲಾಗ್ ಎಂಡ್ ಮಾಡೋ ಸಮಯ ನೋಡಿದ್ರಲ್ಲ ಹೆಂಗಿತ್ತು ಈ ವ್ಲಾಗು, ಏನು ಇವತ್ತಿನ ವ್ಲಾಗ್ ಹೆಂಗಿತ್ತು ಅಂತ. ಒಂಥರ ಚೆನ್ನಾಗಿತ್ತು, ಯಾಕಂದರೆ ನನಗೆ ಈ ಎಕ್ಸ್ಪೀರಿಯೆನ್ಸ್ ಆಗಿರಲಿಲ್ಲ. ನನ್ನ ಮದುವೆ ಆದಮೇಲೆ ನನ್ನ ಹಸ್ಬೆಂಡ್ ಐ ಥಿಂಕ್ 2nd ಇಯರ್ಗೆ ಹಾಕಿದ್ರು, ಬಟ್ ಅವ್ರು ಮಾಲೆ ಹಾಕ್ಕೊಂಡು ಅದು ಅವತ್ತಿನ ದಿವಸನೇ ಇರ್ಮುಡಿ ಮಾಡ್ಕೊಂಡಿದ್ರು. ಸೊ ಅದರಿಂದ ನನಗೆ ಆ ಎಕ್ಸ್ಪೀರಿಯೆನ್ಸ್ ಇರಲಿಲ್ಲ, ಅವತ್ತಿನ ದಿವಸ ಹಾಗೆ ಹೊರಟುಬಿಟ್ಟಲ್ಲ ಇರ್ಮುಡಿಗೆ ಅಂತ ಗೊತ್ತಾಗಿರಲಿಲ್ಲ. ಸೊ ಇವತ್ತೇನಂದರೆ 3 ಡೇಸು ಮುಂದಗಡೆ ಎಕ್ಸ್ಪೀರಿಯೆನ್ಸ್ ಮಾಡೋದೆ ಹೆಂಗಿರ್ತಾರೆ ಹೆಂಗೆ ಅಂತ. ಸೊ ನಾನು ಲೈವ್ ನೋಡ್ಬೋದು. ಸೊ ಅದೊಂಥರ ಖುಷಿ ನನಗೆ, ಇಟ್ ಈಸ್ ಗುಡ್. ಏನೋ ದೇವ್ರು ಒಳ್ಳೇದಾಗಲಿ, ನಮಗೂ ಒಳ್ಳೇದಾಗಲಿ, ನಿಮಗೂ ಒಳ್ಳೇದಾಗಲಿ. ಸೊ ನನ್ನ ಸಬ್ಸ್ಕ್ರೈಬರ್ಸ್ ಯಾರಾದರೂ ನೀವು ಮಾಲೆ ಹಾಕಿದರೆ ನಿಮಗೂ ಒಳ್ಳೇದಾಗಲಿ. ಮತ್ತು ದೇವಸ್ಥಾನ ಹೋಗ್ತಿದ್ರೆ ಹುಷಾರಾಗಿ ಹೋಗಿ ಹುಷಾರಾಗಿ ಬನ್ನಿ ಅಂತ ಹೇಳ್ತೀನಿ. ಹೆಂಗೆ ಅವಲಕ್ಕಿ ಮಾಡೋದಂತ ಗೊತ್ತಾಯ್ತಲ್ಲ, ಸೊ ಬೇಗ ಬೇಗ ಮಾಡಿದೆ. ಸೊ ಈ ವ್ಲಾಗ್ ಇಷ್ಟ ಆಗಿದೆ ಏನು ಮಾಡ್ಬೇಕಂತ ಗೊತ್ತಲ್ಲ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಸೊ ನೆಕ್ಸ್ಟ್ ವ್ಲಾಗು ವೇಟ್ ಮಾಡ್ತಾಯಿರಿ. ಇರ್ಮುಡಿದು ವ್ಲಾಗ್ ಬೇಕು ಅಂತ ಕಮೆಂಟ್ ಮಾಡಿ ಗೈಸ್, ಬೇಕು ಅಂದರೆ ನಾನು ಪಕ್ಕಾ ವ್ಲಾಗ್ ಮಾಡ್ತೀನಿ, ಕಮೆಂಟ್ ಮಾಡಿ. ಬಾಯ್ ಬಾಯ್.